ಕರಾವಳಿ ಭಾಗದಲ್ಲಿ ಮುಂದುವರೆದ ಮಳೆಗೆ ಅಬ್ಬರ ನೇತ್ರಾವತಿ ಕುಮಾರಧಾರಾ ಫಲ್ಗುಣಿ ನದಿಗಳಲ್ಲಿ ಹೆಚ್ಚಿದ ಹರಿವು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಮಹಾರಾಷ್ಟ್ರದ ಮಳೆಗೆ ಬೆಳಗಾವಿ ಜಿಲ್ಲೆ ತತ್ತರ ದೂದ್ಗಂಗಾ ಪ್ರವಾಹಕ್ಕೆ ಮನ್ಸೂರ್ ಅಲಿ ದರ್ಗಾ ಜಲಾವೃತ ನದಿ ದಡದಲ್ಲಿ ಇರುವ ಪಂಪ್ ಸೆಟ್ ತೆರವುಗೊಳಿಸ್ತಾ ಇರುವ ರೈತರು ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಿಂದ ಮಳೆಯ ಆರ್ಭಟ ತುಂಗಾ ಭದ್ರಾ ಶಿರಾವತಿ ಜಲಾಶಯಗಳ ನೀರಿನ ಮಟ್ಟದಲ್ಲಿ ಏರಿಕೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಬೆಲೆ ಏರಿಕೆ ಬಿಸಿಗೆ ಸಾಮಾನ್ಯರ ಜೇಬಿಗೆ ಕತ್ತರಿ ಹೋಟೆಲ್ ಆಹಾರ ದರಗಳಲ್ಲಿ ಶೇಕಡಾ 10% ಹೆಚ್ಚಳಕ್ಕೆ ಚಿಂತನೆ ಹಾಲಿನ ದರ ಏರಿಕೆಯಿಂದ ಕಾಫಿ ಟೀ ಕೂಡ ದುಬಾರಿ ಬೆಂಗಳೂರಿನಲ್ಲಿ ಪ್ರಿಯಕರನಿಗೆ ಚಾಕು ಇರಿದ ಪ್ರಿಯತಮೆ ಅಂತರ್ಗ ಕಾಯ್ದುಕೊಳ್ಳೋಕೆ ಮುಂದಾಗಿದ್ದಕ್ಕೆ ಕೃತ್ಯ ಸದ್ಯ ಸಾವು ಬದುಕಿನ ಮಧ್ಯೆ ಯುವಕ ಹೋರಾಟ